ಈಗ ಭಾಷೆ ಬದಲಾಗೋದ್ರಿಂದ ಏನೇನು ಎಡವಟ್ಟಾಗುತ್ತೆ ಅಂತ ನೋಡೋಣ. ಒಂದು ಸರಿ ಒಬ್ಬ ದಾರಿಲಿ ಹೋಗ್ತಿರ್ತಾನೆ, ಒಬ್ಬ ಮುಸ್ಲಿಂ ಯುವಕ ಆ ದಾರಿಲಿ ಬರ್ತಾನೆ. ಅವನು ಕೇಳ್ತಾನೆ, ಸ್ವಾಮಿ ಇಲ್ಲಿ ಕಬ್ರಸ್ತಾನ್ಗೆ ಹೇಗೆ ಹೋಗಬೇಕು ಅಂತ. ಇವನಿಗೆ ಗೊತ್ತಿರಲ್ಲ, ಕಬ್ರಸ್ತಾನ ಅಲ್ಲಯ್ಯ, ಪಾಕಿಸ್ತಾನ್ ಕೇಳಿದ್ದೀನಿ, ಕಜಕಿಸ್ತಾನ್ ಕೇಳಿದ್ದೀನಿ, ಯಾವುದಯ್ಯ ಇದು ಕಬ್ರಸ್ತಾನ ಅಂತ. ಸರಿ ಯಾರಪ್ಪ ಇದಾರಲ್ಲಿ? ಅರೆ ನಮ್ಮದು ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ ಸರ್. ಓ ಅಪ್ಪ ಅಮ್ಮ ಇದ್ದಾರಾ, ಸರಿ ಸರಿ ಸರಿ. ಅವ್ರು ನೋಡೋಕೆ ಹೋಗ್ತಾ ಇದೆಯೇನು? ಹಾಂ ಹೌದು ಸಾಬ್. ಅವ್ರು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ಅದೇ ಸಾಬ್, ನಮ್ಮದಕ್ಕೆ ಅಪ್ಪ ಬಂದು 8 ವರ್ಷ ಆಯಿತು, ನಮ್ಮದಕ್ಕೆ ಅಮ್ಮ ಬಂದು 3 ವರ್ಷ ಆಯಿತು. ಅವರು ಇಲ್ಲೇ ಇರ್ತಾರೆ ಸಾಬ್. ಹೌದಾ, ಓಕೆ ಓಕೆ. ಏನಯ್ಯ ಅವ್ರಿಗೆ ಅಂತ ಏನೂ ತೊಗೊಂಡೋಗಲ್ವಾ? ಹಾಂ ಇಲ್ಲ ಸಾಬ್, ಅವರು ಏನೂ ತಿನ್ನೋಕ್ಕಿಲ್ಲ, ಏನು ತಿನ್ನೋದಿಲ್ವಾ. ಮತ್ತೆ ಅದೇ ಸಾಬ್, ವರ್ಷಕ್ಕೆ ಒಂದು ಸಾರಿ ನಾವೇ ಅವ್ರಿಗೆ ಪಲಾವು ಬಿರಿಯಾನಿ ಎಲ್ಲಾಗೆ ಮಾಡಿಕೊಡ್ತೀವಿ, ಅವತ್ತು ಮಾತ್ರ ತಿಂತಾರೆ ಸಾಬ್, ನಾವೇ ಅವ್ರಿಗೆ ಇಡ್ತೀವಿ. ಓಹೋ, ಅಂದರೆ ವರ್ಷಕ್ಕೊಂದು ಸರಿ ಊಟ ಮಾಡಿಕೊಂಡು ಇರ್ತಾರೆ. ಪರವಾಗಿಲ್ಲ ಅಯ್ಯ, ಹಾಗಾದ್ರೇನು ಗಾಳಿ ಕುಡ್ಕೊಂಡಿದ್ದಾರೇನು? ಇಲ್ಲ ಸಾಬ್, ಅವರು ಗಾಳಿಗೆ ಕುಡಿಯೋದು ಬಿಟ್ಟ ಮೇಲೆ ಇಲ್ಲಿಗೆ ಬಂದಿದ್ದು. ಅಂದರೆ ಏನಯ್ಯ ನಿನ್ನ ಮಾತು? ಅದೇ ಸಾಬ್, ನಾ ಹೇಳ್ತಾ ಇಲ್ವಾ ಕಬ್ರಸ್ತಾನ್ ಸಾಬ್. ಅಂದರೆ ಅದೇ ಸಾಬ್, ಎಲ್ಲರೂ ಪ್ರಾಣಾಗೆ ಬಿಟ್ಟ ಮೇಲೆ ಮಣ್ಣು ಹಾಕಿ ಮುಚ್ಚುತ್ತಾರಲ್ಲ ಅದು. ಹಾಂ, ಹೇ ಸ್ಮಶಾನ ಕಣಿಯ ಅದು. ಹಾಂ ಹಾಂ ಹೌದು ಸಾಬ್. ಹೀಗೆ ನಾನಾ ಥರದ ಗೊಂದಲಗಳಾಗುತ್ತೆ.